ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕನ್ನಡ ತಾರೆ ಯೂಟ್ಯೂಬ್ ಚಾನಲ್. ನೋಡ ನೋಡುತ್ತಿದ್ದಂತೆಯೇ ಸಮಯ ಕಳೆದು ಹೋಗುತ್ತಿದೆ, ದಿನಗಳು ಉರುಳುತ್ತಿವೆ. ಅದೆಲ್ಲದರ ಮಧ್ಯದಲ್ಲೂ ಸ್ಯಾಂಡಲ್ವುಡ್ನ ಒಂದು ಕುಟುಂಬ ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗ ನಿಧಾನವಾಗಿ ದುಃಖದಿಂದ ಹೊರಬರಬೇಕಿದೆ. ಚಿರಂಜೀವಿ ಸರ್ಜಾ ಎಲ್ಲರನ್ನು ಬಿಟ್ಟು ಅದಾಗಲೇ 50 ದಿನಗಳು ಕಳೆದಿವೆ. ಹೌದು, ಮೇಘನಾ ರಾಜ್ರವರು ಸತತ 1 ತಿಂಗಳಿನಿಂದ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಚಿರು ಅವರ ತಿಂಗಳ ಪುಣ್ಯತಿಥಿಯ ದಿನ ಚಿರು ಅವರ ಆತ್ಮೀಯ ಸ್ನೇಹಿತರ ಜೊತೆ ನಗುಮುಖದಿಂದ ಕಾಣಿಸಿಕೊಂಡಿದ್ದರು. ಇದೀಗ ಮೇಘನಾ ರಾಜ್ರವರು ತುಂಬಾ ಖುಷಿಯಿಂದ ಕಾಣಿಸಿಕೊಂಡಿದ್ದಾರೆ. ಹೌದು, ಚಿರು ಅವರಿಗೆ ಬಹಳ ದೊಡ್ಡ ಸ್ನೇಹ ಬಳಗವೇ ಇದೆ. ಅದರಲ್ಲಿ ನಟ ಪ್ರಜ್ವಲ್ ದೇವರಾಜ್ ಹಾಗೂ ನಿರ್ದೇಶಕ ಪನ್ನಗ ಭರಣ ಸೇರಿದಂತೆ ಹಲವರು ಸ್ನೇಹಿತರಿದ್ದಾರೆ. ಪನ್ನಗ ಭರಣ ವರ್ಷದ ಹಿಂದೆಯೇ ತಾವು ನಿರ್ದೇಶನ ಮಾಡಬೇಕೆಂದುಕೊಂಡಿದ್ದ ಫ್ರೆಂಚ್ ಬಿರಿಯಾನಿ ಸಿನಿಮಾದ ಬಗ್ಗೆ ಚಿರು ಅವರ ಬಳಿ ಹೇಳಿದ್ದರು. ಆಗ ಚಿರು ಅವರು ಕಥೆಯನ್ನ ಕೇಳಿ, ನಿಜಕ್ಕೂ ಚೆನ್ನಾಗಿದೆ, ಮಾಡು, ಫಸ್ಟ್ ಡೇ ಫಸ್ಟ್ ಶೋ ನೋಡುತ್ತೇನೆ ಎಂದು ಹೇಳಿದ್ದರಂತೆ. ಆದರೆ ದುರದೃಷ್ಟವಶಾತ್ ಲಾಕ್ಡೌನ್ ಇರುವ ಕಾರಣದಿಂದ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಬೇಕಾಗಿದೆ. ಈಗ ಎಲ್ಲರೂ ಕೂಡ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಚಿರು ಇಲ್ಲದ ಸಮಯದಲ್ಲಿ ಮೇಘನಾ ರಾಜ್ ಫ್ರೆಂಚ್ ಬಿರಿಯಾನಿ ಸಿನಿಮಾವನ್ನ ಸ್ನೇಹಿತರ ಜೊತೆಯಲ್ಲಿ ಮನೆಯಲ್ಲೇ ನೋಡಿದ್ದಾರೆ. ಹಾಗೂ ಸಿನಿಮಾದಲ್ಲಿ ಹಾಸ್ಯಭರಿತ ಸನ್ನಿವೇಶಗಳಿದ್ದು ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಮೇಘನಾ ಅವರ ಮುಖದಲ್ಲಿ ನಗು ತರಿಸಿದೆ. ಮೇಘನಾ ಅವರ ನಗುವನ್ನ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಮೇಘನಾ ಇದೇ ರೀತಿ ಯಾವಾಗಲೂ ನಗು ನಗುತ್ತಾ ಇರಲಿ ಎಂದು ಬಯಸೋಣ. ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.